ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗುತ್ತಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಹಾಗೂ ಬಿಜೆಪಿ ಮೇಲೆ ಮಾಡಿರುವ ಆರೋಪಗಳ ಕುರಿತು ಮಾಜಿ ಸಚಿವ ಸೊಗಡು ಶಿವಣ್ಣ ಮೌನ ಮುರಿದಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿಯ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದ್ದಾರೆ ಮೋದಿ ಹಿಂದೂ ಹೆಸರಿನಲ್ಲಿ ಪ್ರಧಾನಿಯಾಗಿದ್ದಾರ ಮೋದಿಯವರು ಹುಟ್ಟದೇ ಹಿಂದೂ ಹಿಂದೂ ಆಗಿ ಹುಟ್ಟಿ ಈ ದೇಶದೊಳಗೆ ನಾನು ಬಿಂದು ಪ್ರಧಾನಿಯಾಗಿರೋದಕ್ಕೆ ಹೆಮ್ಮೆ ಅಲ್ವನ್ರಿ ನನಗೆ ಪಾಕಿಸ್ತಾನ ಊಟಕ್ಕಾಗತ್ತ ಮೋದಿ ಕಾಶ್ಮೀರ ಕಾಶ್ಮೀರ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ರದ್ದು ಮಾಡಿದ್ದು ರಾಜಕೀಯ ಉದ್ದೇಶಕ್ಕಾಗ ನೋಡಿ ಕಾಶ್ಮೀರ ಏನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇದೆಯಲ್ಲ ಆ ಮುನ್ನೂರ ಎಪ್ಪತ್ತು ಈಗ ಉದ್ಭವ ಆಗಿದ್ದಲ್ಲ ಸ್ವತಂತ್ರ ಬಂದು ಯಾವಾಗ ನೆಹರು ತಗೊಂಡ್ರಲ್ಲ ಕೈಗೆ ಪ್ರಧಾನಿಯಾಗಿ ಅವತ್ತು ವಲಭಾಯ್ ಪಟೇಲ್ಗೆ ಕೊಟ್ಟಿದರೆ ಈ ಮುನ್ನೂರ ಎಪ್ಪತ್ತು ನೆಗೆದು ಬಿದ್ದೋಗಿರೋದು ಅವತ್ತೇನೆ ಇವತ್ತು ಅದನ್ನು ವಿಮೋಚನೆ ಮಾಡೋ ಮೋದಿ ಆ ಆ ಬ್ಲಡ್ ಇತ್ತಲ್ಲಪ್ಪ ಆ ಹಿಂದೂ ಬ್ಲಡ್ಡು ದೇಶ ವಿಭಜನೆ ಆಗಿರ್ತಕ್ಕಂಥ ಬ್ಲಡ್ ಇತ್ತಲ್ಲ ಅದನ್ನು ನೂಕಬೇಕಲ್ಲ ಆಚೆ ಅದನ್ನು ನೂಕವ್ರೆ ಅಟ್ಟೆ ಅವರು ಯಾರು ನೆಹರು ಸಂತತಿ ಇತ್ತಲ್ಲ ಗಾಂಧಿ ಸಂತತಿ ಇತ್ತಲ್ಲ ತುಣುಕು ಆ ಹಂಗೆ ಆಡ್ತಾವೆ ಅಟ್ಟೆ ಆ ತುಣುಕುಳು ಎಪ್ಪತ್ತೈದೊಳಗೆ ಸಾವಿರದ ಒಂಬೈನೂರ ಎಪ್ಪತ್ತೈದೊಳಗೆ ಗಾಂಧಿ ವಾಕ್ ಸ್ವಾತಂತ್ರ್ಯ ಕಿತ್ಕಂದ್ರಲ್ಲ ಅವಾಗ ಎಲ್ಲಿ ಹೋಗಿದ್ದು ಈ ತುಣುಕುಳು ಕೆಲವಾವೆ ಅವಾಗ ಆಡ್ತವೆ ಮಿಲಿ 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 ಒದ್ದಾಡಿ ಹೌದು ಕೆಲವು ಮಾಧ್ಯಮಗಳು ಸೋಷಿಯಲ್ ಮೀಡಿಯಾದಾಗ ಒದ್ದಾಡವು ಅವ್ರ ಮೇಲೆ ನೋಡ್ತೀನಿ ನಾನು ನೀವು ನೀವೆಲ್ಲ ಹೇಳಿದ್ಮೇಲೆ ನಾನು ನೋಡಿಲ್ಲ ನೋಡಿಬಿಟ್ಟು ಒಂದು ಸತಿ ಸರಿಯಾದ ಕಾನೂನಿನೊಳಗೆ ಅವ್ರನ್ನ ಒಳಗೆ ಒಳಗೆ ಹಾಕ್ಬೇಕಲ್ಲ ಹಾಕ್ಸ್ತಾವೆ ಮಾತಾಡೋಣ ರಾಮ ಮಂದಿರ ನಿರ್ಮಾಣ ಬಿ ಜೆ ಪಿಯ ರಾಜಕಾರಣ ಉದ್ದೇಶ ಆಗಿತ್ತಾ ನಾವು ಪ್ರಧಾನಿ ಆಗೋದಕ್ಕೆ ಮೊದಲೇ ನಮ್ಮ ಪಾರ್ಟಿ ರಾಮ ಎಲ್ಲಿ ಜನಿಸಿದ್ದ ಅಂತಕ್ಕಂಥ ಒಂದು ಏನು ನಂಬಿಕೆ ಇದೆ ಆ ನಂಬಿಕೆ ಬದ್ಧವಾಗಿ ಇವಾಗ ಮಾಡ್ತಿದ್ದೀವಿ ಕೋಟ್ ಕೂಡ ನಮ್ಮ ನಮ್ಮ ಪರವಾಗಿ ಹೇಳಿದೆಯಲ್ಲ ಇನ್ನೇನು ಮಾಡಬೇಕು ಇನ್ನೇನು ಮಾಡ್ಬೇಕಪ್ಪ ಪಾಕಿಸ್ತಾನದಾಗ ಏನೇನು ಮಾಡ್ಬೇಕಾ ಬಾಂಗ್ಲಾದಾಗ ಮಾಡ್ಬೇಕಾ ನಮ್ಮ ಬ್ಲಡ್ ಆದ್ರೀ ಯಾವ ಅದೇನನ್ನ ತಪ್ಪಾಗಿ ಅರ್ಥೈಸಿದ್ರೆ ಅದು ದೇಶ ದ್ರೋಹಿ ಹೇಳ್ತಕ್ಕಂಥದ್ದು ದೇಶ ಪ್ರೇಮ ಯಾರ್ಯಾರು ಅವ್ರಿಗೆ ಐತೆ ಅವರೆಲ್ಲ ಹೇಳ್ತಕ್ಕಂಥದ್ದು ಉಂಟು ರಾಮಮಂದಿರ ನೇತೃತ್ವ ವಹಿಸಿರೋದು ನಾವೊಬ್ಬರೇ ಅಲ್ಲ ಇಡೀ ದೇಶದಾಗಿರ್ತಕ್ಕಂಥ ಭಕ್ತರು ಅದನ್ನು ವಹಿಸೋರೆ ಅದ್ರಾಗ ನಾವೊಂದು ಪಾರ್ಟ್ ಅಷ್ಟೇ ನಾವು ಸರ್ವೀಸಾಗಿ ಸೇರ್ಕೊಳ್ಳಪ್ಪ ನಾವು ಸೇವೆ ಮಾಡೋದ್ರಾಗ ಅಂತ ಮಾಡಿದ್ದೀವಿ ಪೌರತ್ವದಿಂದ ದೇಶಕ್ಕೆ ಲಾಭವಿದೆಯಾ ಮೋದಿಗೆ ಲಾಭವಿದೆಯಾ ನೋಡಿ ದೇಶಕ್ಕೆ ಲಾಭ ಆಗ್ತಿದೆ ಹೊರತು ಮೋದಿಗೆಲ್ಲ ಮೋದಿ ಆ ಕಾನೂನು ತಂದ ಮೇಲೆ ಆಗುತ್ತೆ ಈಗ ಉದಾಹರಣೆಗೆ ಬಾಂಗ್ಲಾದಿಂದ ಯಾಕೆ ಬರ್ತಾರಪ್ಪ ಯಾಕೆ ಮಮತಾ ಬ್ಯಾನರ್ಜಿ ಬೇಕು ಅಂತಳಪ್ಪ ಯಾಕೆ ಯಾಕೆ ಕಾಂಗ್ರೆಸ್ನವ್ರು ಬೇಕು ಅಂತಾರಪ್ಪ ಅದಕ್ಕೆ ಅಲ್ಲಿಂದ ಬಂದಿರ್ತಕ್ಕಂಥ ತುಮ್ಕೂರಿನಾಗ ಅವರಲ್ಲಿ ರೀ ಬಾಂಗ್ಲಾದೇಶ ಬಂದಿರತಕ್ಕಂಥ ಜನ ಅವ್ರನ್ನ ಇಲ್ಲಿ ಬಿಟ್ಟರೆ ಏನು ಮಾಡೋಣಪ್ಪ ಎಲ್ಲಿ ಕಳ್ಸೋಣ ಹಿಂದೂ ರಾಷ್ಟ್ರ ಇರೋದೇ ಇದೊಂದು ಅದೇ ಕಳಿಸ್ಬೇಕು ಅರಬ್ಬಿ ಸಮುದ್ರಕ್ಕೋ ಇಲ್ಲ ಹಿಂದೂ ಮಹಾಸಾಗರಕ್ಕೋ ಕಳಿಸ್ಬೇಕು ಅವರಿಗೆ ಆ ಹೆಸ್ರು ಹೇಳ್ಕೊಂಡು ಜಾತಿ ಹೆಸರು ಹೇಳ್ಕೊಂಡು ಈ ಜಗತ್ತಿನಾಗೆ ಅವ್ರು ಬದುಕ್ಬೋದು ನಮ್ಮ ನಮ್ಮರ್ನಲ್ಲಿ ಕಳ್ಸೋಣ ಅದಕ್ಕೆ ಕಾನೂನ ಹೆಂಗೆ ಬಿಗಿ ಮಾಡಬೇಕು ಮಾಡೋರೆ ಇಷ್ಟೆಲ್ಲ ಹೇಳ್ತಿರಲ್ಲಪ್ಪ ಅಮೇರಿಕಾದಾಗೆ ಯಾರೋ ಟ್ರಂಪು ಆ ಗೋಡೆನ ಹಾಕಕ್ಕೆ ಈಗ ಈ ಕಲಿಯುಗದಾಗೆ ಅಲ್ಲ ಈ ಯುಗದಾಗೆ ದೊಡ್ಡದೊಂದು ಗೋಡೆ ಕಟ್ಟ ಕೊಟ್ಟವನ ರೀ ಏನು ಹೇಳ್ತೀರಿ ನೀವು ಅಲ್ಲ ಅದು ನೋಡಿ ನಮ್ಮದು ಕಾನೂನು ಹೇಳಬೇಕು ನಮ್ಮ ಕಾನೂನು ಸುಭದ್ರವಾಗಿರ್ತಕ್ಕಂಥದ್ದು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನು ಮಾಡ್ತಾರೆ ಅಮಿತ್ ಶಾ ನರೇಂದ್ರ ಮೋದಿ ಮೂಲ ಉದ್ದೇಶ ಏನು ಏನಿಲ್ಲ ಅಮಿತ್ ಶಾ ಮೋ ಮೋದಿದಲ್ಲ ಬಿ ಜೆ ಪಿ ಬಿ ಜೆ ಪಿ ಸಾರ್ವಜನಿಕರದು ಸಾರ್ವಜನಿಕರೊಳಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಯಾರ್ಯಾರವ್ರೆ ಬಿ ಜೆ ಪಿ ಒಳಗಿರ್ತಕ್ಕಂಥ ಕಾರ್ಯಕರ್ತರು ತಜ್ಞರು ಹಿತೈಷಿಗಳು ಎಲ್ಲನಾ ಅವರು ಹೇಳ್ತಕ್ಕಂಥದ್ದು ಅವ್ರು ಮಾಡ್ತಾರೆ ಅಷ್ಟೇ ಅವರಿಬ್ಬರದೇನಲ್ಲ ಅದಕ್ಕೆ ಇದು ಮೋದಿಯಿಂದ ದೇಶದ ಆರ್ಥಿಕತೆ ಕುಸಿದಿದೆ ಅಲ್ಲಪ್ಪ ಮೋದಿಯವರು ಹಿಂದೆ ಇದನ್ನು ಮಾರಿಬಿಟ್ರಲ್ಲ ಚಿನ್ನ ತೊಗೊಂಡೋಗಿ ಅಡ ಹಾಕಿದ್ರಲ್ಲ ಹಂಗೇನು ಇಕ್ಕಿಲ್ವಲ್ಲ ಈ ದೇಶದಾಗೆ ಯಾರು ಸ್ವಿಸ್ನಾಗೆ ಯಾರು ಈ ಪಟಭದ್ರ ಇದ್ದಲ್ಲ ದೇಶ ಬಿಟ್ಟು ಹುಡುಗೋರು ಈಗೆಲ್ಲ ಆರ್ಥಿಕ ತಗ ಇವ್ರವ್ರಲ್ಲ ಅವ್ರದ್ದೆಲ್ಲ ಸ್ವಲ್ಪ ಬಿಗಿಯಾಗಿಡಿದ್ರೆ ಅದಕ್ಕೆ ಅದನ್ನು ಹೇಳ್ತಾರೆ ಇಲ್ಲ ಪಾಕಿಸ್ತಾನ ದುಡ್ಡು ಬರೋದಕ್ಕೆ ಬಿಡಬೇಕಾಗಿತ್ತಾ ಇಲ್ಲ ಯಾವ್ದಾರ ದೇ ವರದೇಶಗಿರ್ತಕ್ಕಂಥ ಸಂಸ್ಥೆಗಳಿಂದ ಬರ್ತಕ್ಕಂಥ ದುಡ್ಡನ್ನ ಒಳಗೆ ಬಿಡಬೇಕಾಗಿತ್ತ ಅದನ್ನು ಕಂಟ್ರೋಲ್ ಮಾಡತಕ್ಕಂಥದಕ್ಕೆ ಸ್ವಲ್ಪ ಹಂಗೆ ಆಗಿದೆ ನಾವು ದೇಶದ ಬಗ್ಗೆ ಯೋಚನೆ ಮಾಡೋರು ನಾವು ಆರ್ಥಿಕತೆ ಏನು ಏನು ಮಾಡಬೇಕು ಏನಿಲ್ಲ ಈಗ ನಮ್ಮ ಆರ್ಥಿಕ ಆರ್ಥಿಕತೆ ಅಂತ ಹೇಳ್ತಿರಲ್ಲ ಯಾರೇ ಅವರು ಬಡವರು ಉಪವಾಸ ಇಲ್ಲ ಯಾವ ಬಡವರಿಗೆ ಏನು ಮಾಡಬೇಕು ಏನು ಸಿಗಬೇಕು ಸಿಗ್ತಾಯಿದೆ ಸಿಗ್ತಾ ಇದೆ ಅದೇನು ತೊಂದರೆ ಏನಿಲ್ಲ ಅಲ್ಲಪ್ಪ ಒಂದು 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 ಇವತ್ತು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ರಾಜ್ಯಕ್ಕೆ ಈಗ ಕೊಟ್ಟಿರ್ತಕ್ಕಂಥದ್ದು ಬಾಂಬೆ ಟು ಯಾವುದು ಇದಕ್ಕೆ ಬೆಂಗಳೂರಿಗೆ ಐವತ್ತು ಸಾವಿರ ಕೋಟಿ ಕೊಟ್ಟಿದೆಯಲ್ಲಪ್ಪ ಅದೇ ಥರ ನಮ್ಮ ಇದಕ್ಕೆ ಕೊಟ್ಟಿದೆ ಯಾವುದಕ್ಕೆ ಶಿವಮೊಗ್ಗ ಟು ತುಮಕೂರು ಎರಡು ಸಾವಿರ ಕೋಟಿ ಮೂರು ಸಾವಿರ ಚಿದ್ರೆ ಕೋಟಿ ಹಾಗೆ ದೇ ರಾಜ್ಯದ ತುಂಬ ನಮ್ಮ ರಾಜ್ಯದ ಮಾತ್ರ ಹೇಳ್ತೀನಿ ರಾಜ್ಯದ ತುಂಬಾ ಅಷ್ಟು ಲಕ್ಷ ಕೋಟಿ ಕೊಟ್ಟಿರ್ಬೇಕಾದ್ರೆ ಇನ್ನು ನಾಲ್ಕು ವರ್ಷ ಇದೆಯಲ್ಲಪ್ಪ ಆ ದುಡ್ಡೆಲ್ಲ ಎಲ್ಲದು ನಮ್ಮದೇ ದುಡ್ಡು ನಮ್ಮದೇ ಪಾಕಿಸ್ತಾನದ ದುಡ್ಡಲ್ಲ ನಮ್ಮದೇನು ಬೇರೆ ದೇಶದ ಈಗ ಮತಾಂತರ ಮಾಡ್ತಕ್ಕಂಥ ದುಡ್ಡು ಏನಲ್ವಲ್ಲ ಅದು ಆ ಇದ್ರೊಳಗೆ ಕಂಟ್ರೋಲ್ ಇದೆ ಅಷ್ಟೇ ಬಿ ಜೆ ಪಿ ಪಕ್ಷ ನಿರುದ್ಯೋಗ ಸೃಷ್ಟಿಸಿದೆ ನೋಡಿ ನಿರುದ್ಯೋಗಿ ತೊ ತೊಲಗ್ಸೋದು ಆಗೋದಿಲ್ಲ ಅಂತ ಅನ್ನೋದಕ್ಕೆ ನಮ್ಮ ದೇಶದೊಳಗೆ ಅನೇಕ ಜನ ತಜ್ಞರವ್ರೆ ಇಷ್ಟೊತ್ತಿಗೆ ಬಿಡೋದು ಮರ ಇಷ್ಟೊತ್ತಿಗೆ ಬುಗುಲೆದ್ದು ಆಮೇಲೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರವ್ರೆ ಅವರುಗಳು ಪ್ರಜ್ಞೆ ಇದೆ ಮದ್ಲಂಗಿಲ್ಲ ಇವಾಗ ಅಷ್ಟು ಐಕ್ಯೂ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲವ್ರೆ ಅವರೇ ಹೇಳೋರು ಮೋದಿಜಿಯವರೇ ಈ ಥರ ಇದೆ ಆಗ್ತಾ ಇದೆ ಇದು ನೋಡಿ ಅಂತ ಪ್ರಜ್ಞಾವಂತರು ಹೇಳ್ತಾರೆ ಅದು ಸರಿ ಮಾಡ್ತೀವ್ರಿ ಸರಿ ಮಾಡ್ತೀವಿ ಇವರು ಎಷ್ಟು ವರ್ಷ ಎಪ್ಪತ್ತು ಎರಡು ವರ್ಷದೊಳಗೆ ನಮ್ಮ ಆಳಿರೋದು ಇವರು ಅರವತ್ತೈದು ಹತ್ತಿರ ಅವರ ಅರವತ್ತು ವರ್ಷ ಆಳವರಲ್ಲ ಅವ್ರು ಏನು ಮಾಡ್ತಿದ್ರು ಅವರಂತ ಹಾಳ್ದಾಗೆಲ್ಲ ನಾನು ದೇಶನೇ ಕೊಳ್ಳೆ ಹೊಡೆದ್ಬಿಟ್ಟವ್ರೆ ನಮ್ಮಲ್ಲಿ ಆ ಥರ ಏನಿಲ್ಲವಲ್ಲಪ್ಪ ಅಯ್ಯೋ ತೊಂದರೆ ಇಲ್ಲೇ ಸರ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅಷ್ಟೊಂದು ಇಳಿಕೆ ಆಗಿರಲಿಲ್ಲ ನಿರುದ್ಯೋಗ ಮಟ್ಟ ಈಗ ಇಳಿಕೆ ಆಗ ಅಪ್ಪ ಯಾವ ಯಾ ಯಾವುದು ಏನು ಇಂದಿರಾ ಕ್ಯಾಂಟೀನ ಅದು ನಿರು ಇದು ನಿರುದ್ಯೋಗಿದ ಅಲ್ಲಿ ಹೋಗಿ ತಿಂಡಿ ತಿಂತಾರಲ್ಲ ಅಫಿಷಿಯಲ್ಸಿಂದ ಹಿಡ್ದು ಅದೇನು ಮುನ್ನೂರ ನಾನ್ನೂರ ಇನ್ನೂರ ಇನ್ನೂರು ಜನಕ್ಕೆ ಕೊಡ್ತಾರೆ ಅಫಿಷಿಯಲ್ಸಿಂದ ಹಿಡ್ದು ಎಲ್ಲರೂ ಹೋಗಲ್ಲಿ ತಿಂತಾರೆ ಅದು ಏನಂತ ಅದು ಬಡವರಿಗೆ ಕೊಡ್ತಕ್ಕಂಥ ಆಹಾರನ ಬಡವರಿಗೆ ಕೊಡ್ತಕ್ಕಂಥದ್ದು ಆಹಾರ ಅಲ್ಲವೇ ಅಲ್ಲ ಇದು ಕಣ್ಣು ವರ್ಸೋದಕ್ಕೆ ಅದೇ ಮಾಡ್ತಕ್ಕಂಥದ್ದು ಯುವಕರಿಗೆ ಕೆಲವು ಸಂಘಟನೆಗಳನ್ನು ಕಟ್ಟಿ ಬಿ ಜೆ ಪಿ ಪಕ್ಷ ವೋಟ್ ಬ್ಯಾಂಕ್ ಮಾಡಿಕೊಳ್ಳುತ್ತಿದೆಯಾ ನೋಡಿರಿ ನಮ್ಮಲ್ಲಿ ಏನು ಇಡೀ ಭರತಕಂಡದಾಗ ಇರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರನ್ನ ಸಂಘಟನೆ ಮಾಡ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಅದು ಹೆಮ್ಮೆ ಯಾಕೆಂದರೆ ಯಾರನ್ನು ಆ ಕೆಟ್ಟ ದೃಷ್ಟಿಗೆ ಏನಿಲ್ಲವಲ್ಲ ಇವ್ರ ಜೊತೆಗಿರ್ತಕ್ಕಂಥಲ್ಲ ಕೆಟ್ಟ ದೃಷ್ಟಿಯೊಳಗೆ ಅವ್ ಮೂರು ಮೂರ್ನಾಲ್ಕು ಜನ ಎಂಥದ್ದು ಗ ಇದರೊಳಗೆ ಗುಜರಾತ್ಗೆ ಒಬ್ಬ ಈಚೆಗೆ ಬಂದಿದ್ದ ಆಮೇಲೆ ಇನ್ಯಾವುದೋ ಒಂದು ಜೈನ್ ಯೂನಿವರ್ಸಿಟಿಗೆ ಅವನಾರೋ ಒಬ್ಬ ಇದು ಬಂದಿದ್ದ ಅಂಥರ್ನ ನಾವು ತಯಾರು ಮಾಡಿದ್ವಿ ನಾವು ದೇಶಭಕ್ತರು ಮಾತ್ರ ತಯಾರು ಮಾಡೋದು ದೇಶಕ್ಕೆ ಸೇವೆ ಮಾಡ್ತಕ್ಕಂಥವ್ರು ಮಾತ್ರ ಹೆಸರು ಹೇಳೋದು ನಾವು ಅಂತನೇನಿಲ್ಲ ಅಲ್ಲ ಈ ಪಕ್ಷ ಬಿಜೆಪಿ ಪಕ್ಷಕ್ಕೆ ವೋಟ್ ಬ್ಯಾಂಕ್ ನಡೀತಾ ಎಲ್ಲಿ ವೋಟ್ ಬ್ಯಾಂಕ್ ರೀ ಮುನ್ ನೂರು ಚಿದ್ರೆ ಕೋಟಿ ನೂರ ಮೂವತ್ತು ಚಿದ್ರೆ ಕೋಟಿ ಒಳಗೆ ಇರ್ತಕ್ಕಂಥ ಜನರಿಗೆ ಯಾವ ಸಂಘಟನೆ ಯಾವ ಗುಂಪು ಏನು ಮಾಡಿಲ್ಲವಲ್ಲಪ್ಪ ಎಲ್ಲದಕ್ಕೂ ಸರ್ಸರಿಯಾಗಿರ್ತಕ್ಕಂಥ ಕಾನೂನೇ ತಗೊಂಬತ್ತವರಲ್ಲ ಯಾವ ಕಾನೂನು ದೇಶ ವಿಭಜನೆಯಾದಾಗಳಿಂದ ಇತ್ತು ದೇಶ ಸ್ವತಂತ್ರ ಬಂದಡೆಯಿಂದ ಇತ್ತು ಅವ್ರು ಏನು ಮಾಡಬಾರ್ದು ಮಾಡಿದ್ರು ಅವನ್ನೆಲ್ಲ ತೆಗೆದಾಕ್ತಿದ್ವಿ ತೆಗೆದು ಅಷ್ಟೇ ಆ ಆ ಕಾನೂನುಗಳಿದ್ದಿದ್ರೆ ನಾವು ಮಾಡಿರ್ತಕ್ಕಂಥ ಕಾನೂನು ತೆಗೆದು ಹಾಕಿದ್ದೀವಲ್ಲ ತೆಗೆದಾಕಿದ್ರೆ ನಮಗೆ ಆಫ್ಘಾನಿಸ್ತಾನ ನಮ್ಮ ಜೊತೆಗಿರೋದು ನಮಗೆ ಕಾಶ್ಮೀರದ್ದು ನಮ್ಮ ಜೊತೆಗಿರೋದು ಇವೆಲ್ಲ ನಮ್ಮ ಜೊತೆಗೇ ಇರೋವಲ್ಲ ದೇಶ ಇರೋದು ಈ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಏನು ಪಾಕಿಸ್ತಾನನ ಇದು ಬಾಂಗ್ಲಾದೇಶನ ಅದು ಕೊಟ್ಟು ಹಾಳು ಮಾಡ್ಕೊಂಡ್ರು ಅವರು ದೇಶಕ್ಕಾಗಿ ದುಡಿಯೋದು ಬಿಟ್ಟು ಹಿಂಗೆ ಮಾಡ್ತಾರೆ ಟೆರರಿಸ್ಟು ಕೆಟ್ಟದ್ದು ಇದೆ ನಮ್ಮ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಏನು ಕಲಿಸಬೇಕು ಕಲಿಸ್ತಿದ್ದೀವಿ ನಮಗೆ ಗೊತ್ತಿದೆ